ಏನಕ್ಕೆ ಮಸೀದಿ ಗಣೇಶ ಅಥವಾ ಶಿವಾಜಿ ನಗರ ಗಣೇಶ ಏನಕ್ಕೆ ವಿಡಿಯೋ ಮಾಡೋದಿಲ್ಲ ಪೊಲೀಸ್ ಅಂತಂದ್ರೆ, ನಿಮಗೆಲ್ಲರೂ ಇಲ್ಲಿ ದರ್ಗದ ಆಪೋಸಿಟ್ಟೇ ಇರೋ ಗಣಪತಿ ಆಗಿರೋದ್ರಿಂದ ದಾವಣಗೆರೆಯಲ್ಲಿ ವಿಡಿಯೋ ಮಾಡಕ್ಕೆ ಬೀಳಲಿಲ್ಲ. ಸೊ ಏನಕ್ಕೆ ಯೇ ಹ್ಯಾ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮನೆ ಹುಡುಗ ಬಾಲು. ಎಲ್ಲರೂ ಹೇಗಿದ್ದೀರೋ? ಎವ್ರಿಬಡಿ ಈಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ. ನಾನು ಕೂಡ ಸೂಪರ್ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಇವತ್ತಿನ ವಿಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ಸ್ವಾಗತ. ಸೊ ಗೈಸ್, ಈ ಬ್ಲಾಗಲ್ಲಿ BIT ಕಾಲೇಜ್ ಗಣಪತಿ ಏನಿದೆಲ್ಲ ಅದ್ರ ಜೊತೆ ನಮ್ಮ ಜಾಲಿನಗರದ ಗಣಪತಿ ಕೂಡ ಹಾಕ್ತಾ ಇದ್ದೀನಿ ನೋಡಿ. ಹಾಗೆ ಇನ್ನೊಂದು ಗಣಪತಿ ಮಾಡೋದಿತ್ತು, ವಿಶೇಷವಾದ ಗಣಪತಿ ಅದು. ಇಮ್ಮಡಿ ಪುಲಿಕೇಶ ಅವತಾರದಲ್ಲಿ ಶಿವಾಜಿ ನಗರದ ಗಣಪತಿ ಅಂತಲೇ ಫೇಮಸ್ಸು, ಮಸೀದಿ ಗಣೇಶ ಅಂತಲೇ ಫೇಮಸ್ಸು. ಅದು ಯಾಕೆ ಮಾಡಲಿಲ್ಲ, ಏನಾಯಿತು, ಯಾಕೆ ಮಾಡೋಕ್ಕೆ ಬಿಡಲಿಲ್ವಾ ಅಂತ ಈ ಬ್ಲಾಗ್ ಕೊನೆ ತನಕ ನೋಡಿ ಹೇಳ್ತೀನಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಬನ್ನಿ ನೋಡ್ಕೊಂಡು ಬನ್ನಿ ಈ ಗಣಪತಿಗಳನ್ನ. ನನ್ನ ಹೆಸರು ಸಂಜಯ್ ಅಂತ. ಯೂನಿಕ್ ವಾಯ್ಸು ಇದು ಮೂರನೇ ವರ್ಷದ ನಾವು ಇಡ್ತಿರೋದು. ಇದು ಲಾಸ್ಟ್ ವರ್ಷ ಅಂತ ಮಾಡ್ತಿದ್ದೀವಿ. ಇದು 17 ದಿವಸ ಕೂರಿಸ್ತಿದ್ದೀವಿ. ಆಮೇಲೆ ಸೋಮವಾರ 14 ತಾರೀಕು ಅನ್ನ ಸಂತರ್ಪಣೆ ಇದೆ. ಎಲ್ಲರೂ ದಯವಿಟ್ಟು ಬನ್ನಿ, ಎಲ್ಲರೂ ಕೈ ಜೋಡಿಸಿ ವಿಜೃಂಭಣೆಯಿಂದ ಗಣಪತಿಯನ್ನು ಕಳಿಸ್ಕೊಡೋಣ. 17 ತಾರೀಕು ಬೆಳಗಾಂ ಋಷಿ ಲೈಟಿಂಗ್ಸು ಮತ್ತು ವಿನಾಯಕ ಸೌಂಡ್ಸು ಜೊತೆಗೆ ನಮ್ಮ ಗಣಪತಿ BIT ರೋಡಲ್ಲಿ ಮೆರವಣಿಗೆ ಹೋಗ್ತಿದೆ. ದಯವಿಟ್ಟು ಎಲ್ಲರೂ ಬಂದು ಎಲ್ಲರೂ ಸಹಕರಿಸಿ. ನಮ್ಮದು ಏಕಲವ್ಯ ಗೆಳೆಯರ ಬಳಗ ಅಂತ. ಇದು 10ನೇ ವರ್ಷ ಕಾರ್ಯಕ್ರಮ ನಾವು ನಡೆಸ್ತಿರೋದು. ಇದು ಒಂದು 16 ರಿಂದ 17 ಅಡಿ. ನಾವು ಈಗ 25 ದಿವಸ ಇಡಬೇಕಂತ ಇದ್ದೀವಿ. ಈ ತಿಂಗಳು 29ಕ್ಕೆ ಊಟ ಬಿಡೋದು, ಮುಂದಿನ ತಿಂಗಳು 1ನೇ ತಾರೀಕಿಗೆ. DJ ಇನ್ನೂ ಕನ್ಫರ್ಮ್ ಆಗಿಲ್ಲ. DJ ಇದೆ, ಬಟ್ ಇದೆ ನಮ್ದೇ ಲಾಸ್ಟ್ ಗಣಪ ಹೋಗೋದು, ದೊಡ್ಡದಲ್ಲೇ ಇದೆ. ಒಂದು ಸ್ವಲ್ಪ ಸರ್ಪ್ರೈಸ್ ಆಗಿ ಇಟ್ಟಿದೆ, ಲಾಸ್ಟ್ ಗಣಪತಿ ದಾವಣಗೆರೆಗೆ ಅಂತಲ್ಲ, ನಮ್ಮ BIT ರೋಡ್ ಗಣಪತಿ ಬಿಟ್ಟರೆ ಇದೆ ಲಾಸ್ಟ್. ಇವಾಗ ಮೇನ್ ಮ್ಯಾಟ್ರಿಗೆ ಬರ್ತೀನಿ. ನೋಡಿದ್ರಲ್ಲ ಗಣಪತಿಗಳು BIT ಕಾಲೇಜ್
ಹಾಗೆ ಜಾಲಿನಗರ ಗಣಪತಿಗಳು ನೋಡಿದ್ರೆಲ್ಲ ಸಖತ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಪಟ್ಟಂದ ಕಮೆಂಟ್ ಹಾಕಿ ಗೈಸಿ, ಯಾಕಂದರೆ ನಿಮ್ಮ ಪ್ರೋತ್ಸಾಹ ನಮಗೆ ತುಂಬ ಇಂಪಾರ್ಟೆಂಟ್, ಯಾಕಂದರೆ ನಿಮ್ಮ ಪ್ರೋತ್ಸಾಹ ಇಲ್ಲಾಂದರೆ ನಾವು ಬೆಳೆಯೋದಕ್ಕಾಗೋದಿಲ್ಲ. ಸೊ ದಾವಣಗೆರೆ ಹುಡುಗನ ಸಪೋರ್ಟ್ ಮಾಡ್ತಿರೋತಾರೆ, ನನಗೆ ಗೊತ್ತು ನೀವು ಸಪೋರ್ಟ್ ಮಾಡ್ತೀರಾ ಅಂತ, ಯಾಕಂದರೆ ನೀವು ದಾವಣಗೆರೆಯವರು ಅಥವಾ ಕರ್ನಾಟಕದವರು ನಮ್ಮನ್ನ ಬಿಟ್ಕೊಡೋದಿಲ್ಲ ಅಂತ ಗೊತ್ತು. ಸೊ ಮೇನ್ ಪಾಯಿಂಟಿಗೆ ಬರ್ತೀನಿ, ಏನಕ್ಕೆ ಮಸೀದಿ ಗಣೇಶ ಅಥವಾ ಶಿವಾಜಿನಗರ ಗಣೇಶ ಏನಕ್ಕೆ ವಿಡಿಯೋ ಮಾಡೋಕೆ ಬಿಡಲಿಲ್ಲ ಪೊಲೀಸ್ ಅಂತ ಹೇಳಿದ್ರೆ, ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಮಂಡ್ಯದಲ್ಲಿ ನೆಲಮಂಗಲದಲ್ಲಿ ಅಲ್ವಾ, ಸಾರಿ ನಾಗಮಂಗಲದಲ್ಲಿ, ನಾಗಮಂಗಲದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಗಲಾಟೆ ಆಗಿದೆ. ಗಣೇಶದ ಮೆರವಣಿಗೆ ಟೈಮಲ್ಲಿ ಗಲಾಟೆ ಆಗಿರೋದ್ರಿಂದ, ಹಿಂದೂ ಮುಸ್ಲಿಂ ಗಲಾಟೆ ಆಗಿರೋದ್ರಿಂದ, ಅದು ದರ್ಗದ ಆಪೋಸಿಟ್ಟೇ ಗಣೇಶ ಇರೋದ್ರಿಂದ, ದಾವಣಗೆರೆಯಲ್ಲಿ ಗಣೇಶ ಇರೋದ್ರಿಂದ ಸೊ ವಿಡಿಯೋಕ್ಕೆ ಮಾಡೋಕ್ಕೆ ಬಿಡಲಿಲ್ಲ. ಗೈಸ್, ಇವಾಗ ನಾನು ಶ್ರೀ ರಾಮಸೇನಾ ಫ್ರೆಂಡ್ಸ್ ಗ್ರೂಪ್ ಅಂದರೆ ಜಾಲಿನಗರ ಹತ್ರನೇ ಬರುತ್ತೆ, ಸೆಕೆಂಡ್ ಮೇನ್ ಸೆಕೆಂಡ್ ಕ್ರಾಸ್ ಹತ್ರ ಬರುತ್ತೆ. ಸೊ ನಿನ್ನ ಹಿಂದೆ ನೋಡ್ತಾ ಇದ್ದೀರಲ್ಲ ಇಮ್ಮಡಿ ಪುಲಿಕೇಶಿ, ಮಹಾನ್ ದೊರೆ, ಕನ್ನಡದ ದೊರೆ ಅಂತಲೇ ಫೇಮಸ್ಸು, ಅದ್ರದ್ದೊಂದು ಕಂಪ್ಲೀಟ್ ಬ್ಲಾಗ್ ಮಾಡ್ತೀನಿ ಗೈಸ್. ಸೊ ನಾನು ಆ ಟೆಂಟಲ್ಲಿದ್ದಾಗ ಅರ್ಧ ಅಲ್ಲಿ ಸಾಂಗ್ ಹಾಕಿದ್ರಂತ ಅರ್ಧಕ್ಕೆ ನಿಲ್ಲಿಸಿ ಇವಾಗ ಕಂಟಿನ್ಯೂ ಮಾಡ್ತೆ. ಈಗ ಏನಕ್ಕೆ ವಿಡಿಯೋ ಮಾಡೋಕೆ ಬಿಡಲಿಲ್ಲ ಅಂತ ಹೇಳಿದ್ರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗ ಅದೊಂದು ಭಾಗದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ನಡೀತಾ ಇದೆ ಗೈಸ್. ಹಾಗಾಗಿ ಇಲ್ಲಿ ದರ್ಗದ ಆಪೋಸಿಟ್ಟೇ ಇರೋ ಗಣಪತಿ ಆಗಿರೋದ್ರಿಂದ ದಾವಣಗೆರೆಯಲ್ಲಿ ವಿಡಿಯೋ ಮಾಡೋಕೆ ಬಿಡಲಿಲ್ಲ. ಸೊ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ನಾವು ಸೌಹಾರ್ದತೆಯಿಂದ ಬದುಕ್ತಾ ಇದ್ದೀವಿ ಗೈಸ್. ದಾವಣಗೆರೆ ಆ ಥರದ್ದು ಯಾವುದು ಗಲಾಟೆ ಆ ಥರ ಏನಿಲ್ಲ, ತುಂಬ ಚೆನ್ನಾಗಿ ಬರ್ತಾ ಏನೋ ನಡೀತಾ ಇದೆ ಯಾವಾಗಲೂ ಅಷ್ಟೇ, ಪ್ರತಿ ವರ್ಷ ಯಾವುದೇ ಗಲಾಟೆನೇ ಆಗೋದಿಲ್ಲ, ಆ ಥರ ನಡೀತಾ ಇದೆ. ಸೊ ನಾವು ಒಂದು ಏನಪ್ಪ ಅಂತೇಳಿ ಒಂದು ಪಾಸಿಟಿವ್ ಕಂಟೆಂಟ್ ರೀತಿಯಲ್ಲಿ ವಿಡಿಯೋ ಮಾಡೋಕ್ಕೆ ಹೋಗ್ತೀವಿ, ಬಟ್ ಕಮೆಂಟ್ ಮಾಡೋರು ಯಾವ ಥರ ಇರ್ತಾರೆ ಅಂತ ಗೊತ್ತಿರೋದಿಲ್ಲಲ್ಲ. ಸೊ ಏನು ಬೇಕೋ ಕಮೆಂಟ್ ಹಾಕ್ಬೋದು, ಅದರಿಂದ ಗಲಾಟೆ ಕೂಡ ಹಾಕ್ಬೋದು ಅಂತ ಹೇಳಿ ಪೊಲೀಸರು ಅವಾಯ್ಡ್ ಮಾಡಿದ್ರು, ಅದು ಅವ್ರು ಹೇಳೋದು ಕೂಡ ಕರೆಕ್ಟ್ ಅನಿಸ್ತು ನನಗೆ. ಸೊ ಹಾಗಾಗಿ ಇನ್ನೊಂದು 2 ದಿನ ಬಿಟ್ಟು ಗೈಸ್ ಸಾರಿ ಬೇಜಾರಾಗಬೇಡಿ, ವಿಡಿಯೋ ಮಾಡಲಿಲ್ಲ ಅಂತೀನಿ. 2 ದಿನ ಬಿಟ್ಟಾದಮೇಲೆ ಇದೆಲ್ಲ ತಣ್ಣಗಾದ್ಮೇಲೆ ಡೆಫಿನೆಟ್ಲಿ ಹೋಗಿ ಏನದು ಶಿವಾಜಿನಗರ ಅಥವಾ ಮಸೀದಿ ಗಣೇಶದ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಹೆಂಡ್ ಮಾಡ್ತೀನಿ. ಲವ್ ಯು ಆಲ್, ಸೈನಿಂಗ್ ಆಫ್, ಬೈ ಗೈಸ್. ಗೈಸ್, ಜಾಲಿನಗರದ್ದು ನೆಕ್ಸ್ಟ್ ವಿಡಿಯೋ ಸಖತ್ತಾಗಿರುತ್ತೆ, ಕಂಪ್ಲೀಟಾಗಿ ನೋಡಿ. ದಾವಣಗೆರೆಯಲ್ಲಿ ಇನ್ನೊಂದು ಗುಹೆ ಇದೆ, ನೆಕ್ಸ್ಟ್ ಎಪಿಸೋಡಲ್ಲಿ ಹಾಕ್ತೀನಿ, ವೇಟ್ ಮಾಡ್ತಾಯಿರಿ.